ಆಗಿರತಕ್ಕಂತ ಪೂವಮ್ಮನವರೇ, ಶಿಬಿರದ ಕೇಂದ್ರ ಬಿಂದು ಚುಕ್ಕಾಣಿಯನ್ನು ಹಿಡಿದುಕೊಂಡಿರತಕ್ಕಂತ ಶಿಬಿರಾಧಿಕಾರಿ ಕುಸುಮರವರೇ, ಕಾವೇರಿ ಪದವಿ ಪೂರ್ವ ಕಾಲೇಜಿನ ಉಪ ಪ್ರಾಂಶುಪಾಲರಾಗಿರ್ತಕ್ಕಂತ ನನ್ನ ಶಿಷ್ಯ ಅಂತ ಹೇಳಲಿಕ್ಕೆ ಖುಷಿಯಾಗ್ತಾರೆ ಶ್ರೀಮತಿ ಪದ್ಮನವರೇ, ಇಲ್ಲಿ ಉಪಸ್ಥಿತರಿರ್ತಕ್ಕಂತ ಎಲ್ಲ ಶಿಕ್ಷಕ ಶಿಕ್ಷಕೇತರ ಬಂಧುಗಳೇ, ಹಾಗೆ ರಾಷ್ಟೀಯ ಸೇವಾ ಯೋಜನೆ ಘಟಕದ ಸ್ವಯಂ ಸೇವಕ ಸೇವಕಿಯರೇ, ಬಹಳ ಚೆನ್ನಾಗಿ ನಮ್ಮ ತಾಲೂಕು ದಂಡಾಧಿಕಾರಿಗಳು ಮಾತಾಡಿದರು. ಸಾಮಾಜಿಕ ಸ್ವಸ್ಥತೆ ಮತ್ತು ಮನುಷ್ಯರ ಆರೋಗ್ಯದ ಬಗ್ಗೆ ಇಂಪಾರ್ಟೆನ್ಸ್ ಕೊಡಿ, ಮಹತ್ವ ಕೊಡಿ ಅಂತ ಹೇಳಿದರು. ಕೊಡವ ಸಂಸ್ಕೃತಿಯಲ್ಲಿ, ಕೊಡವ ಆಮೆಯಲ್ಲಿ ನಾವು ಬೇರೆ ಕಡೆ ಕೇಳಿದಾಗ ನಿಮಗೆ ತಿಂಡಿ ಆಯ್ತು ಅಂತ ಕೇಳೋ ಸಂಸ್ಕೃತಿ ಅಲ್ಲ, ಊಟ ಆಯ್ತಾ ಅಂತ ಕೇಳೋ ಸಂಸ್ಕೃತಿ ಅಲ್ಲ, ನಾಷ್ಟ ಆಯ್ತಾ ಅಂತ ಕೇಳತಕ್ಕಂಥ ಸಂಸ್ಕೃತಿ ಈ ಕೊಡವ ನಾಡಿನಲ್ಲಿ, ಈ ಕಾವೇರಮ್ಮ ಭೂಮಿಯಲ್ಲಿ ಇಲ್ಲ. ಏನ್ ಕೇಳ್ತಾರೆ ಗೊತ್ತಾ, ಹೊಸಬರನ್ನ ಕಂಡಾಗ, ಎಂಟ್ರಿಸ್ಟ್ನ ಕಂಡಾಗ ಸೌಖ್ಯ ಅಂತ ಕೇಳ್ತಾರೆ. ಕೇಳಿದಿರಾ? ನಾನು ಕೇಳೋದು ಹಾಗೇನೆ, ನಮ್ಮ ತಾತಂದಿರು ಅಜ್ಜಂದಿರು ಎಲ್ಲರೂ ಕೇಳೋದಾಗಿ, ಫಸ್ಟ್ ಕಂಡಾಗ ಹಲೋ ಅಂತ ನಾವು ಹೇಳ್ತೀವಲ್ಲ, ಸಂಬೋಧನ ಪ್ರಕ್ರಿಯೆಯನ್ನು ಪ್ರಾರಂಭಿಸ್ತೀವಲ್ಲ, ಸೌಖ್ಯ ಅಂತ ಕೇಳೋದು. ಯಾಕೆ ಹೇಳಿದರು ಅವರು ಆ ಪೂರ್ವಿಕರು? ಅಂದ್ರೆ ಆರೋಗ್ಯ ನೀವು ಚೆನ್ನಾಗಿಟ್ಕೊಂಡ್ರೆ, ನೀವು ಸೌಖ್ಯ ಇದ್ರೆ, ನಿಮಗೆ ಸೌಖ್ಯ ಇದ್ರೆ ಒಂದು ಸುಂದರ, ಒಂದು ಪ್ರಜ್ಞಾವಂತ, ಒಂದು ಬಲಿಷ್ಠ ಸಮಾಜದ ನಿರ್ಮಾಣ ಆಗ್ತದೆ. ಎಲ್ಲದಕ್ಕಿಂತ ಮುಖ್ಯ ನಿಮ್ಮ ಹಣ, ನಿಮ್ಮ ಅಧಿಕಾರ, ನಿಮ್ಮ ಏನು ತೋಟ, ನಿಮ್ಮ ಆಸ್ತಿ ಪಾಸ್ತಿ, ಎಲ್ಲದಕ್ಕಿಂತ ಮುಖ್ಯ ಆರೋಗ್ಯ. ಆರೋಗ್ಯ ಯುವಜನತೆಯಿಂದ ಆರೋಗ್ಯವಂತ ಸಮಾಜದ ನಿರ್ಮಾಣ ಆಗ್ಬಹುದು ಅಂತ ಒಂದು ವರ್ಷದ ವಾರ್ಷಿಕ ಶಿಬಿರದ ಧ್ಯೇಯವಾಕ್ಯ ಆಗಿದೆ. ಬಹಳ ಚೆನ್ನಾಗಿ ಅವರು ಹೇಳಿದರು. ಮತ್ತು ರಾಷ್ಟ್ರದ ಒಳಿತಿಗಾಗಿ, ರಾಷ್ಟ್ರಕ್ಕಾಗಿ ನೀವೇನು ಮಾಡಬಹುದು ಅಂತ ಹೇಳಿದ್ರೆ, ಎಲ್ಲರೂ ವೋಟರ್ ಲಿಸ್ಟ್ನಲ್ಲಿ ಎನ್ರೋಲ್ ಮಾಡಿಕೊಂಡು ಉತ್ತಮ ವ್ಯಕ್ತಿಗಳ ಒಂದು ಆಯ್ಕೆಯ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕು ಅಂತ ತಾಲೂಕು ತಹಸೀಲ್ದಾರರಾಗಿರ್ತಕ್ಕಂಥ ಪ್ರಶಾಂತರವರು ಹೇಳಿದರು. ನಾನು ಈ ಕಾಲೇಜಿನಲ್ಲಿ 36-38 ವರ್ಷ ಕೆಲಸ ಮಾಡಿದ್ದೀನಿ. ನಂತರ ಒಂದು 10 ವರ್ಷ ಆಡಳಿತ ವ್ಯವಸ್ಥೆಯಲ್ಲಿ ನನ್ನನ್ನು ತೊಡಗಿಸಿಕೊಳ್ಳುವಂತಾಗಿದೆ. ಬಹಳಷ್ಟು ಜನ ನನ್ನ ಮಿತ್ರರು, ನನ್ನ ಜೊತೆಯಲ್ಲಿ ಸಹಪಾಠಿಗಳು ಅಂತ ಏನು ಮಹಾರಾಜಸ್ ಕಲೆಯಲ್ಲಿ ಮನಸ್ಸು ಗಂಗತಲ್ಲಿ ಇದ್ದವರು, ಜಿಲ್ಲಾಧಿಕಾರಿಗಳಾಗಿದ್ರು, ಡಿವಿಷನ್ ಕಮಿಷನರ್ ಆಗಿದ್ರು, ತಹಸೀಲ್ದಾರ್ ಬಹಳ ಜನ ಆಗಿದ್ರು. ಆದ್ರೆ ಈ ತಹಸೀಲ್ದಾರ್ ನಮ್ಗೇನಂತೂ ಗೊತ್ತಿಲ್ಲ, ಫಸ್ಟ್ ಇಂದ ನಮಗೆ ಅಷ್ಟು ಒಂದು ಪ್ರೀತಿ ಗೌರವ. ಅವರ ಸರಳತೆ, ಸಜ್ಜನಿಕತೆ, ಪ್ರಾಮಾಣಿಕತನ, ಕಾರ್ಯ ನಿಷ್ಠುರತೆ ಅಂತ ಹೇಳ್ತೀವಲ್ಲ, ಅದನ್ನ ಅವರು ಇಟ್ಕೊಂಡಿದ್ದಾರೆ. ನಿಮ್ಮ ಶಿಬಿರಾಧಿಕಾರಿಗಳು ನನ್ಗೆ ಹೇಳಿದ್ರು, ನಾನು ಹೇಳಿದೆ ನನಗೆ ಬರ್ಲಿಕ್ಕೆ ಆಗೋದಿಲ್ಲ, ಬೇರೆ ಬಹಳಷ್ಟು ಮಾತಾಡಿ ಸಾಕಾಗ್ಬಿಟ್ಟಿದೆ, ತಹಸೀಲ್ದಾರ್ ಬಂದ ದಿವಸ ಬರ್ತೀನಿ ಅಂತ ಹೇಳಿದೆ. ನಿಜ ಅಲ್ಲ? ಕರೆಕ್ಟ್. ಅದು ಕಾಕತಾಳಿಯ ಏನು ಅಂತ ಗೊತ್ತಿಲ್ಲ. ಇವತ್ತು ಆ ಕಿರಣ್ ಅಪ್ಪಯ್ಯನವರು, ನಮ್ಮ ನಿರ್ದೇಶಕರು, ಅನಾರೋಗ್ಯದ ಕಾರಣ ಬರಲಿಲ್ಲ. ಇವತ್ತು ಇಲ್ಲಿ ಬರತಕ್ಕಂತ ಒಂದು ಅವಕಾಶ ಸಿಕ್ಕಿದೆ. ನಾವು ನಿಮ್ಮ ಶಿಬಿರವನ್ನ ಬಹಳ ಹತ್ತಿರದಿಂದ ನೋಡದಿದ್ರು ಸ್ವಲ್ಪ ದೂರದಿಂದ ನೋಡಿದೆ. ನಾನು ನಿಮ್ಮ ಪ್ರಾಂಶುಪಾಲರ ಜೊತೆಯಲ್ಲಿ ಬರುವಾಗಿ ಹೇಳಿದೆ, ಶಿಬಿರ ಆಕ್ಚುಲಿ ಈ ಟೌನ್ ಅಲ್ಲಿ, ಸಿಟಿಯಲ್ಲಿ, ಪಟ್ಟಣದಲ್ಲಿ ನೀವು ಏರ್ಪಾಡು ಮಾಡುವುದಲ್ಲದೆ ಹಳ್ಳಿಗಳಲ್ಲಿ ಮಾಡಿದರೆ ಅದರ ವಿಶಿಷ್ಟತೆ, ವಿಭಿನ್ನತೆ, ವಿಶೇಷತೆ ಬೇರೆ. ನಾನು 6 ಶಿಬಿರಗಳನ್ನು ಮಾಡಿದ್ದೇನೆ. ಏನು ವ್ಯತ್ಯಾಸ ಅಂತ ಹೇಳಿದರೆ, ನೀವು ರೆಗ್ಯುಲರ್ ಆಗಿ ಕಾಲೇಜ್ ಬಂದು ಹೋಗುವಾಗಿ ಆಗ್ಬಿಡ್ತದೆ. ಶಿಬಿರ ಅಂದರೆ ಕ್ಯಾಂಪ್ ಶುಡ್ ಬಿ ಎ ಕ್ಯಾಂಪ್ ಇನ್ ಎವ್ರಿ ಆಸ್ಪೆಕ್ಟ್. ಎಲ್ಲ ರೀತಿಯಲ್ಲಿ ಕ್ಯಾಂಪ್ ಆಗಬೇಕು, ಹಳ್ಳಿಯಲ್ಲಿ ಮಾಡಬೇಕು, ರಿಮೋಟ್ ವಿಲೇಜಸ್ ಅಲ್ಲಿ ಮಾಡಬೇಕು. ಅಲ್ಲಿಯ ಏನು ಸೌಕರ್ಯಗಳು ಉಂಟು ಇಲ್ಲೋ, ಜನ ಸವಾಲುಗಳನ್ನ, ಕಷ್ಟಗಳನ್ನ ಸವಾಲುಗಳಾಗಿ ಸ್ವೀಕಾರ ಮಾಡಿ ನಿರ್ವಹಣೆ ಮಾಡತಕ್ಕಂತ ಒಂದು ಚಾಕಚಕ್ಯತೆ, ಒಂದು ಸ್ಕಿಲ್ ನಿಮಗೆ ಬರ್ತದೆ. ಈ ಕ್ಯಾಂಪ್ ಚೆನ್ನಾಗಿದೆ, ನಾ ಇಲ್ಲ ಅಂತ ಹೇಳದೆ ಇಲ್ಲ, ಚೆನ್ನಾಗಿ ಮಾಡಿದಿರಿ ನಿಜ, ಬಟ್ ನಿಮಗೆ ಅದೊಂದು ಅನುಭವದ ಕೊರತೆ ಆಗ್ಬಿಟ್ಟಿದೆ. ಏನು ಅದು? ನೀವು ಮಾಯಮುಡಿಯಲ್ಲೋ, ನೆಲ್ಲಿ ಹುದಿಕೇರಿಯಲ್ಲೋ, ಬಿರನಾಣಿಯಲ್ಲೋ, ಕಕ್ಕಬ್ಬೆಯಲ್ಲೋ, ಅಥವಾ ಕಾನೂರಿನಲ್ಲಿ ನೀವು ಒಂದು ಕ್ಯಾಂಪ್ ಮಾಡಿದ್ರೆ, ನೂರಾರು ಜನ ಗ್ರಾಮಸ್ಥರು ನಿಮ್ಮ ಸಭಾ ಕಾರ್ಯಕ್ರಮಗಳಲ್ಲಿ ಬರ್ತಾರೆ. 300-400 ಜನ ಬರ್ತಾರೆ ಎನ್ಎಸ್ಎಸ್ ಕ್ಯಾಂಪ್ಗಳಿಗೆ. ರೈತ ಸಂಘದ ಮಾಜಿ ದಿವಂಗತ ನಾಯಕರಾಗಿರ್ತಕ್ಕಂಥ ನಂಜುಂಡಸ್ವಾಮಿ ಅವರು ಬಂದಿದ್ರು, ಡಿಎಚ್ ಶಂಕರಮೂರ್ತಿ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ಬಂದಿದ್ರು. ಹೀಗೆ ವಿಲೇಜಸ್ ಅಲ್ಲಿ 4-5 ಗ್ರಾಮದ ಜನ ಬಂದು
ಪೈಪೋಟಿಯ ಲೆಕ್ಕದಲ್ಲಿ ನಮ್ಮ ಜೊತೆ ಸಹಕರಿಸ್ತಾರೆ. ಅಂತಹ ಶಿಬಿರಗಳು ಇನ್ನು ಮುಂದೆ ನಡೀಬೇಕು, ನಡೆದಿದೆ. ಇವರ ಸಹ ಕಾರಣಾಂತರದಿಂದ ಪಕ್ಕದಲ್ಲಿ ನಡೆದಿದೆ. ಅದೊಂದು ಅನುಭವ ತಮಗೆ ಸಿಕ್ಕಿಲ್ಲ. ಹಳ್ಳಿಯಲ್ಲಿ ಇರುವುದು, ಎಲೆಕ್ಟ್ರಿಸಿಟಿ ಇರೋದಿಲ್ಲ, ವಾಶ್ರೂಮ್ ಫೆಸಿಲಿಟಿ ಇರೋದಿಲ್ಲ, ಬೇರೆ ಬೇರೆ ಜನ ಬರೋದು, ಅದೊಂಥರ ಚಂದನೇ. ಅದು ಆ ತರ ಆಗ್ಬೇಕು ಅಂತ ಬಯಸ್ತೇನೆ. ಹಾಗೇನೆ ನಾವು ನೀವೆಲ್ಲ NSS ವಾಲಂಟಿಯರ್ಸ್ ಆಗಿದ್ದೀರಿ, ಕಾವೇರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರಾಗಿದ್ದೀರಿ. ಈ ಎರಡು ವರ್ಷಗಳನ್ನ ಸಮರ್ಪಕವಾಗಿ ಅತ್ಯುತ್ತಮವಾಗಿ ನೀವು ಬಳಸ್ಕೊಳ್ಬೇಕು. ಆ ಬಳಸೋದಕ್ಕಿರತಕ್ಕಂಥ ವೇದಿಕೆ NSS. ಈಗ ನಾವು ಒಂದು ಲೆಕ್ಕದಲ್ಲಿ ಹೇಳಬೇಕಾದ್ರೆ ಈ NSS ನ ಮೂಲಕ ನೀವು ಬೆಳೀತೀರಿ, ನಾವು ಬೆಳೆದಿದ್ದೇವೆ. ಎಲ್ಲಾ ಕಡೆ NSS ಕ್ಯಾಂಪ್ ಅನ್ನು ಸಕ್ಸಸ್ಫುಲ್ ಮಾಡಿದ್ರೆ 120-150 ಕ್ಯಾಂಪರ್ಸ್ ಇರ್ತಾ ಇದ್ರು, 300-500 ಜನ ಬರ್ತಾ ಇದ್ರು, ನಾಟಕಗಳು, ಬೇರೆ ಬೇರೆ ವೈವಿಧ್ಯಮಯ ಮನೋರಂಜನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇತ್ತು. ಅದರ ಮೂಲಕ ನಾವು ತಪ್ಪು ಮಾಡಿದರೆ ಅದನ್ನು ಸರಿ ಮಾಡಿಕೊಂಡು ಬೆಳೆದಿರುವುದಕ್ಕೆ ಸಾಕ್ಷಿ NSS. ಅದರ ಉಪಯೋಗ ಆಗಿದೆ ಅಂತ ನಾವು ತಿಳ್ಕೊಂಡಿದ್ದೇನೆ. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ನಾವು ನೋಡಿದ್ದೇವೆ, ಇಟ್ಸ್ ಫೈನ್. ಯೋಗವನ್ನು ಮೀನಾಕ್ಷಿ ಅವರು ಕಲಿಸಿಕೊಟ್ಟಿದ್ದಾರೆ, ಶ್ರಮದಾನ ಆಗಿದೆ, ಬೌದ್ಧಿಕ ಕಾರ್ಯಕ್ರಮಗಳು ನಿಮ್ಮಲ್ಲಿ ನಡೆದಿದೆ. ಭೌತಿಕ ಕಾರ್ಯಕ್ರಮ, ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಮೆಟಲಿಸ್ಟಿಕ್ ಇದು ಆಗಿದೆ, ಆಗಬೇಕು. ಇದೇನಾಗಿದೆ ಅಂದ್ರೆ NSS ನಲ್ಲಿ ನೀವು ಕಲಿತಂತ ಪಾಠ ಇದೆಯಲ್ಲ, ಆ NSS ನಲ್ಲಿ ಕಲಿತಿರತಕ್ಕಂಥ ಪಾಠ ನಿಮ್ಮ ಮುಂದಿನ ಜೀವನಕ್ಕೆ ದಾರಿ ದೀಪ ಆಗಬೇಕು. ಅದು ಕಷ್ಟಗಳು ಬಂದಾಗ, ತೊಂದರೆಗಳು ಬಂದಾಗ ಅದನ್ನ ಸವಾಲು ಅಂತ ಸ್ವೀಕಾರ ಮಾಡಿ, ಕನ್ವರ್ಟ್ ಮಾಡಿ, ಅದನ್ನ ನಿರ್ವಹಣೆ ಮಾಡತಕ್ಕಂಥ, ಮ್ಯಾನೇಜ್ ಮಾಡತಕ್ಕಂಥ ಕೆಪಾಸಿಟಿ ನಿಮಗೆ ಬರಬೇಕು. ಲೀಡರ್ಶಿಪ್ ಕ್ವಾಲಿಟಿ ನಿಮಗೆ ಬಂದಿದೆ ಅಂತ ನಾವು ಅನ್ಕೊಳ್ತೇವೆ. ಲೀಡರ್ಶಿಪ್ ಕ್ವಾಲಿಟಿ ಸಮಾಜದಲ್ಲಿ ಎದೆಗಾರಿಕೆಯನ್ನು ವ್ಯಕ್ತಪಡಿಸತಕ್ಕಂತಹ, ಸಮಾಜದ ಅಲ್ಲಿ ಇರತಕ್ಕಂಥ ಕಷ್ಟದಲ್ಲಿ ಇರತಕ್ಕಂಥವರ ಬಗ್ಗೆ ತುಡಿತವನ್ನು ಹೆಚ್ಚು ಮಾಡಿಕೊಳ್ಳತಕ್ಕಂಥ ವ್ಯವಸ್ಥೆ NSS ಅಲ್ಲಿ ನಿಮಗೆ ಸಿಗ್ತದೆ. ನಿಜವಾಗಲೂ NSS ಕ್ಯಾಂಪ್ ಅಲ್ಲಿ ಭಾಗವಹಿಸಿದರೆ ನಿಮಗೆ ಸಿಗತಕ್ಕಂಥ ಅನುಭವದಿಂದ ನೀವು ನಿಮ್ಮ ಬದುಕನ್ನು ಕಟ್ಟಿಕೊಳ್ಬಹುದು, ಬದುಕಿನಲ್ಲಿ ಯಶಸ್ಸನ್ನು ಕಾಣಬಹುದು. ಈಗ ತಹಸೀಲ್ದಾರ್ ಹೇಳಿದ್ರು, ಯಾರು ಕಷ್ಟಪಡ್ತಾರೆ, ಯಾರು ಶ್ರಮ ಪಡ್ತಾರೆ, ಯಾರು ಪ್ರಾಮಾಣಿಕತೆಯಿಂದ ಇರ್ತಾರೆ, ಯಾರಲ್ಲಿ ಶಿಸ್ತು ಬದ್ಧತೆ ಇರ್ತದೆ, ಅವರು ಜೀವನದಲ್ಲಿ ಯಶಸ್ಸನ್ನು ಕಾಣ್ತಾರೆ. ಮೊದಲಿನ ತರ ಅಲ್ಲ. ನನಗೆ ಗೊತ್ತುಂಟು, ನೀವು ನಮಗೆ ಹೇಳೋದು ಬೇಡ. NSS ಕ್ಯಾಂಪ್ ಆಫ್ಟರ್ನೂನ್ ಸೆಷನ್ ಬರ್ತದಲ್ಲ, ಆಗ ಮಕ್ಕಳಿಗೆ ಕೇಳಲಿಕ್ಕೆ ವ್ಯವಧಾನ ಇಲ್ಲ. ಯಾಕಂದ್ರೆ ರಾತ್ರಿ ಬೆಳಗು ಕೆಲಸ ಮಾಡಿ, ತಮಾಷೆ ಮಾಡಿ, ನಿದ್ರೆಗೆಟ್ಟು ಇಲ್ಲಿರ್ತಾರೆ, ಕೇಳಕ್ಕಾಗೋದಿಲ್ಲ. ಒಂದು ಕ್ಯಾಂಪಲ್ಲಿ, ಬಿರುನಾಣಿಯಲ್ಲಿ ಒಂದು ಕ್ಯಾಂಪಲ್ಲಿ ಅವಲೋಕನ ನಡೀತದಲ್ಲ, ಕ್ಯಾಂಪ್ ಆದ್ಮೇಲೆ ಸಾಯಂಕಾಲ, ಕ್ಯಾಂಪ್ ಆದ್ಮೇಲೆ ಅಲ್ಲ, ದಿವಸದ ಕಾರ್ಯಚಟುವಟಿಕೆ ಆದ್ಮೇಲೆ ಒಬ್ಬ ಹುಡುಗ ಹೇಳಿದ, ಬಿರುನಾಣಿಯವನೇ, ಏನ್ ಬೇಕಿತ್ತು ನಿನಗೆ, ನೀವು ಸ್ವಲ್ಪ ಹೋದ್ರೆ ಸಾಕು ಅಂತ ಹೇಳಿದ. ಮಾತು ನಿಲ್ಸಿ ಅಂತ, ಹೆಚ್ಚು ಮಾತಾಡಬೇಡಿ, ನಮಗೆ ಸಾಕಿದ್ದು ನಿಜ, ಇದು ಸುಮ್ಮನೆ ಹೇಳ್ತಾ ಇಲ್ಲ, ಮಾತು ಹೆಚ್ಚು ಆಡಬೇಡಿ, ನೀವೊಂದ್ಸಲ ಹೋದ್ರೆ ಸಾಕು ನಮಗೆ, ನಾವು ಇಷ್ಟು ಕಷ್ಟಪಟ್ಟಿದ್ವಿ, ನಿದ್ರೆಗೆಟ್ಟಿದ್ದೀವಿ ಸರ್, ನಮ್ಮನ್ನ ಸ್ವಲ್ಪ ಆರಾಮಲ್ಲಿ ಇರಲಿ ಬಿಡಿ. ನನ್ಗೆ ಗೊತ್ತು ಮಕ್ಕಳು ತೂಕಡಿಸ್ತಾರೆ, ಅವ್ರ ಕಷ್ಟ ಆಗ್ತದೆ, ಹೆಚ್ಚು ಮಾತು ಈಗ ಲಾಸ್ಟ್ ಲಾಸ್ಟ್ ಬಂದ ಕೇಳಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ನೀವು ಏನು ಅಂದ್ರೆ ಶಿಸ್ತು ಬದ್ಧತೆಯನ್ನು ಮೈಗೂಡಿಸ್ಕೊಳ್ಬೇಕು. ಫಿಸಿಕಲ್ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಒಳ್ಳೆಯ ಆಹಾರ ಬೇಕು. ಕಠಿಣ ಪರಿಶ್ರಮವನ್ನು ನೀವು ಮಾಡಿದ್ರೆ ನಿಮಗೆ ಯಶಸ್ಸು ಬರ್ತದೆ. ನೀವು ಯಾಕೆ ಇಲ್ಲಿ ಬಂದಿದ್ದೀರಿ, ನಿಮ್ಮ ಪ್ಯಾರೆಂಟ್ಸ್ ಯಾಕೆ ಇಷ್ಟು ಕಷ್ಟಪಟ್ಟು ಕಾಲೇಜಿಗೆ ಕಳಿಸಿದ್ದಾರೆ ಅಂದ್ರೆ, ನೀವು ಬದುಕಿನಲ್ಲಿ ಯಶಸ್ಸನ್ನು ಕಂಡುಕೊಂಡು ನೀವು ನಿಮ್ಮ ಬದುಕನ್ನು ಕಟ್ಟಿಕೊಳ್ಬೇಕು ಅಂತ ಹೇಳತಕ್ಕಂಥದ್ದು. ನಾನು ಮೊನ್ನೆ ಒಂದು ಫಂಕ್ಷನ್ ಅಲ್ಲಿ ಇದನ್ನು ಹೇಳಿದ್ದೇನೆ, ಮನುಷ್ಯನಿಗೆ ಮೂರು ತರದ ಋಣ ಇದೆ ಅಂತ. ಒಂದು ದೇವರ ಋಣ ಇದೆ, ದೇವರಿಗೆ ನಾವು ಋಣಿಗಳಾಗಿರಬೇಕು, ಮಾತಾಪಿತರಿಗೆ ಋಣಿಗಳಾಗಬೇಕು, ಆಚಾರ್ಯರಿಗೆ ಗುರುಗಳಿಗೆ ನಾವು ಋಣಿಗಳಾಗಬೇಕು. ಈಗ ನಾಲ್ಕನೇ ಒಂದು ಋಣ ಇದೆ, ಅದು ಸಮಾಜ ಋಣ ಅಂತ. ಸಮಾಜಕ್ಕೆ ನಾವು ಹುಟ್ಟಿದ ಮೇಲೆ ಏನಾದರೂ ಒಂದು ಕಾಣಿಕೆ ಕೊಡಬೇಕು, ಒಳ್ಳೆಯದನ್ನು ಮಾಡಬೇಕು. ಅದೇ ನೀವು ಮಾಡ್ತಿರಲ್ಲ, ಜಾತಿ ಮತ ಅಂತಸ್ತು ಇಂತಹ ಅಡ್ಡಗೋಡೆಗಳನ್ನು ನುಚ್ಚುನೂರು ಮಾಡಿ ನಾವೆಲ್ಲರೂ ಒಂದೇ ಸಮಗ್ರ ಭಾರತವನ್ನು ಕಟ್ಟತಕ್ಕಂಥ, ಒಂದು ಬಲಿಷ್ಠ ಭಾರತವನ್ನು ಕಟ್ಟತಕ್ಕಂಥ ಒಂದು ಸ್ವಚ್ಛ ಸಮಾಜದ ನಿರ್ಮಾಣಕ್ಕಾಗಿ ನೀವು 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 ಕಂಕಣಬದ್ಧರಾದ್ರೆ, ಕಟಿಬದ್ಧರಾದ್ರೆ ಅದು NSS ನ ಕ್ಯಾಂಪಿನ ಒಂದು ಗುರಿ, ಯಶಸ್ವಿ ಆಗ್ತದೆ. ನಾನೇ ಹೇಳಿದ್ದ, ಹೆಚ್ಚು ಮಾತಾಡೋದು ಬೇಡ. ನಿಮಗೆಲ್ಲರಿಗೂ ಮಾತೆ ಕಾವೇರಿ ಈಶ್ವರ ಇಗುತ್ತಾ
ಉಮಾಮಹೇಶ್ವರಿ ತಾಯಿ ಮತ್ತು ಮಂದತವ ತಾಯಿ ನಿಮ್ಗೆಲ್ಲರಿಗೂ ಆಶೀರ್ವಾದವನ್ನು ಮಾಡಲಿ. ನೀವು ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ತೆಗೆದು ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡಿ ಉತ್ತಮ ಅಂಕಗಳನ್ನು ತೆಗೆದು ನಮ್ಮ ಕಾಲೇಜಿಗೆ ಸೇರಿ, ಕಾವೇರಿ ಕಾಲೇಜಿಗೆ ಸೇರಿ, ವಿರಾಜಪೇಟೆ ಕಾಲೇಜಿಗೆ ಸೇರಿ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳಿ ಮತ್ತು ಒಳ್ಳೆಯ ಒಂದು ವಿದ್ಯೆ ನಾವು ಕೊಡ್ತಾ ಇದ್ದೀವಿ. ಒಳ್ಳೆಯ ಒಂದು ಅಟ್ಮಾಸ್ಫಿಯರ್ ಇದೆ, ಎನ್ ಸಿ ಸಿ ಇದೆ, ಎನ್ ಎಸ್ ಎಸ್ ಇದೆ, ರೇಂಜರ್ಸ್ ಅಂಡ್ ರೋರ್ಸ್ ಇದೆ, ಕಲ್ಚರಲ್ ಆಕ್ಟಿವಿಟೀಸ್ ಇದೆ, ಇನ್ನು ಎಲ್ಲ ತರ ಒಳ್ಳೆಯ ಉತ್ತಮ ನುರಿತ ಎಫಿಷಿಯಂಟ್ ಟೀಚರ್ಸ್ ಆರ್ ದೇರ್. ಇಷ್ಟೆಲ್ಲ ಇದ್ದಾಗ ಇದರ ಒಳ್ಳೆಯ ಒಂದು ಫೆಸಿಲಿಟಿಯನ್ನು ನೀವು ಯೂಸ್ ಮಾಡಿಕೊಳ್ಬೇಕು ಅಂತೇಳಿ ಹೇಳುತ್ತಾ, ನಿಮ್ಮ ಬಾಳು ಬಂಗಾರವಾಗಲಿ, ದೇವರ ದಯೆ ಇರಲಿ ಅಂತೇಳಿ ಈ ಕ್ಯಾಂಪ್ ಅತ್ಯಂತ ಯಶಸ್ವಿಯಾಗಿದೆ ಅಂತ ಕೂಡ ನಾನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.